ಪ್ರೀತಿಯ ಶಿವರಾಮಣ್ಣನವರು, ನಾವು ಪ್ರೀತಿಯನ್ನು ಶಿವರಾಮಣ್ಣ ಅಂತೀವಿ. ಈ ವಿಧಿ ವಶರಾಗಿದ್ದು ಭಾಳ ಬೇಸರದ ಸಂಗತಿ. ಚೇತರಿಸ್ಕೊಳ್ತಾರೆ ಅನ್ಕೊಂಡು ಹಾಗಾಗಿ ಅವರ ನನ್ನ ಪರಿಚಯ ಸುಮಾರು 45 ವರ್ಷದ ಹಿಂದಿನ. ಅವರು ನಾನು ಭೇಟಿಯಾಗಿದ್ದೆ, ನಾವಿಬ್ಬರು ಹೀರೋಗಳಾಗಿ ನಟಿಸಿದ್ದು ಒಂದು ಚಿತ್ರ ಅಂದರೆ ಪ್ರೇಮಾಯಣ. ನಾವಿಬ್ಬರು ಅದರಲ್ಲಿ ಭಾಗ ಮಾಡಿದ್ದೆ. ತದನಂತರ ಅನೇಕ ಚಿತ್ರಗಳಲ್ಲಿ ಯಾವ್ಯಾವುದು ಅಂತ ಲೆಕ್ಕ ಇತ್ತು. ಅದು ವಿಶೇಷವಾಗಿ ಹಾಸ್ಯರತ್ನ ರಾಮಕೃಷ್ಣ, ತೆನ್ನಾಲಿ ರಾಮಕೃಷ್ಣ ಚಿತ್ರದಲ್ಲಿ ಅವರು ಮತ್ತು ಅವರ ಜೊತೆ ಮತ್ತೆ ನಮ್ಮನ್ನು ಅವರು ಎಲ್ಲ ಪಾತ್ರಗಳನ್ನು ಬಹಳ ಲೀಲಾಜಾಲವಾಗಿ ಮಾಡುವಂಥ ಕಲಾವಿದರಾಗಿದ್ದರು. ಅದನ್ನು ಅವರು ಎಮ್ ಎಸ್ ಸತ್ಯವರ ಬರ ಚಿತ್ರದಲ್ಲಿ ಒಬ್ಬ ಚಾಣಾಕ್ಷ ರಾಜಕಾರಣಿಯ ಪಾತ್ರದಲ್ಲಿ ಮಾಡಿ ನಿಂತಿದ್ದರು. ಹೆಚ್ಚಾಗಿ ಹಾಸ್ಯರಸದ ಚಿತ್ರಗಳನ್ನೇ ಅವರು ನಿರ್ಮಾಪನ ಮಾಡಿದ್ದಾರೆ, ನಿರ್ದೇಶಿಸಿದ್ದಾರೆ, ನಟಿಸಿಯೂ ಇದ್ದಾರೆ. ಎಂಥ ಪ್ರಸಂಗದಲ್ಲಿ ಎಷ್ಟು ನೋವಿದ್ದರೂ ಮನಸ್ಸಿನಲ್ಲಿ ಎಲ್ಲರನ್ನು ನಗಮಗಿಸ್ತಾ ಇರುವಂಥ ಸ್ವಭಾವದ ಇಬ್ಬರಿಗೂ ಬೇಸರ ಫೋನಲ್ಲಿ ನಾವು ಮಾತಾಡ್ತಿದ್ವಿ ಈ ಕೊರೋನಾದ ಸಮಯದಲ್ಲೆಲ್ಲ. ದೃಶ್ಯಂ 2 ಚಿತ್ರದಲ್ಲಂತೂ ಇಬ್ಬರು ನಾವು ನಟಿಸಿದ್ದೀವಿ, ಅದು ಒಬ್ಬರನ್ನೊಬ್ಬರು ಭೇಟಿ ಆಗಲಿಲ್ಲ ಅಂತ ಕೂಡ ನಾವು ಮಾತಾಡ್ತೀವಿ. ಅವರ ಮತ್ತು ನನ್ನ ಪಾತ್ರಗಳು ಸಂಧಿಸುವುದೇ ಇಲ್ಲ, ಅದೇ ಕಡೆ ಮಾತಾಗಿದೆ. ಎಲ್ಲಕ್ಕಿಂತ ಅವರು ನನಗೆ ಅವರನ್ನು ಮೆಚ್ಚಿಕೊಂಡಿದ್ದು ನಾನು ಅಂದರೆ ನಮ್ಮ ಕಲಾವಿದರ ಸಂಘವನ್ನು ಸಂಘಟಿಸಿದ್ದೇ ಶಿವರಾಮಣ್ಣ. ಅದನ್ನು ಸಂಘಟನೆ ಮಾಡಿ ಎಲ್ಲ ಆ ಒಂದು ಸಂಘಟನೆ ನಡೆಸೋದು ಅಂದರೆ ಯಾರ ಸಹಾಯವೂ ಮೊದಲು ಇರಲಿಲ್ಲ. ಅವರೊಬ್ಬರೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ಅವರು ಸುಮಾರು 35 ವರ್ಷ ಕಾಲ ದುಡ್ಡಿದ್ದಾರೆ. ನಮ್ಮೆಲ್ಲರನ್ನು ಸಂಘಟಿಸಿದ್ದಾರೆ, ಅನೇಕ ಮೀಟಿಂಗ್ಗಳನ್ನೆಲ್ಲ ಮಾಡಿರ್ತಾರೆ. ಅವರೊಬ್ಬರೇ ಎಲ್ರಿಗೂ ಪತ್ರಗಳನ್ನು ಕಳಿಸಿ ಇಂಥ ಜಾಗ ಇಂಥ ಕಡೆ ಬರಬೇಕು ಎಲ್ಲ ಏರ್ಪಾಡುಗಳನ್ನು ಮಾಡಿ ಸಭೆಗಳನ್ನು ನಡೆಸ್ತಿದ್ದರು. ಅದು ಆನಂತರ ಅವರು ತರುಣರಿಗೆ ಅದನ್ನು ಬಿಟ್ಟುಕೊಟ್ರು. ಇವತ್ತು ಅದು ಆಕಾರ ಬಂದಿದೆ, ರೂಪುರೇಷೆ ಬಂದಿದೆ.